ಸರಿ ಕಡೆ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಶರಾವತಿ ಮುಳುಗಡೆ ಸಂತ್ರಸ್ತರ ರೈತರ ಒಂದು ಕಷ್ಟಕ್ಕಾಗಿ ಇವತ್ತು ಸಭೆ ಕರೆದು ನಾವು ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ಮಾನ್ಯ ಸಾಗರ ತಾಲೂಕಿನ ಶಾಸಕ ಹರತಾಳ ಹಾಲಪ್ಪನವರು, ನಮ್ಮ ಫಾರೆಸ್ಟ್ ಎ ಸಿ ಎಸ್ ಅತಿ ಜಾವೇದ್ ಅಖ್ತರ್ ಅವರು ಮತ್ತು ಸಂಜಯ್ ಬಿಜೂರ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟ್ ಮತ್ತು ಶಿವಮೊಗ್ಗ ಜಿಲ್ಲಾಧಿಕಾರಿ ಹಾಗೂ ನಮ್ಮ ಮುಳುಗಡೆ ರೈತ ಸಮುದಾಯದವರು ಎಲ್ಲರೂ ಕೂಡ ನಾವು ಸೇರಿದ್ವಿ. ಕಾರಣ ಈಗಾಗಲೇ ಕೆಲವರಿಗೆ ಶರಾವತಿ ವಿದ್ಯುತ್ ಯೋಜನೆಯಲ್ಲಿ ಜಮೀನು ಮನೆ ಕಳ್ಕೊಂಡಿರ್ತಕ್ಕಂಥ ಸಂತ್ರಸ್ತರಿಗೆ ಮಲ್ನಾಡಿನಲ್ಲಿ ಅಲ್ಲಲ್ಲಿ ಜಮೀನನ್ನು ಕೊಟ್ಟಿದ್ದಾರೆ ಹಿಂದೆ 65-66 ಇಸವಿನಲ್ಲೆಲ್ಲ. ಆದರೆ ಯಾವುದೇ ದಾಖಲಾತಿ ಸುಸೂತ್ರ ಇಲ್ಲ. ಇತ್ತೀಚೆಗೆ ಅವರಿಗೆ ನೋಟಿಫಿಕೇಷನ್ ಮಾಡಿ ಅವರಿಗೆಲ್ಲ ಹಕ್ಕುಪತ್ರ ಕೊಟ್ಟರು. ಅದನ್ನು ನೀವು ನೋಟಿಫಿಕೇಷನ್ ಮಾಡಿದ್ದು ಸರಿ ಇಲ್ಲ ಅಂತೇಳಿ ಹೇಳಿ ಮೊನ್ನೆ ಹೈಕೋರ್ಟು ತಿರಸ್ಕಾರ ಮಾಡಿತು. ಸುಮಾರು ಎಷ್ಟು 6,000 ಎಕರೆ ಜಮೀನನ್ನು ಹೈಕೋರ್ಟು ತಿರಸ್ಕಾರ ಮಾಡಿತು. ಕೆಲವು ತಾಂತ್ರಿಕ ದೋಷಗಳಿದ್ದಾವೆ ಅದರಲ್ಲಿ ಸರಿಪಡಿಸಿ ಅಂತ. ಈಗ ಆ ಕಾರಣಕ್ಕಾಗಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿದ್ವಿ, ತಾಂತ್ರಿಕ ದೋಷಗಳನ್ನು ಸರಿ ಮಾಡಬೇಕು ಅಂತ ಹೇಳಿ. ಶಿವಮೊಗ್ಗದಲ್ಲಿ ಈಗ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನ ಯೋಜನಾ ಅಧಿಕಾರಿ ಇವರೆಲ್ಲರೂ ಸೇರಿ ಇದನ್ನು ವಿಸ್ತಾರವಾಗಿ ಸ್ಕೆಚ್ ಮಾಡಿ ಎಷ್ಟು ಎಕರೆಯನ್ನು ಡಿನೋಟಿಫಿಕೇಷನ್ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಸಬ್ಮಿಟ್ ಮಾಡಬೇಕು ಮತ್ತು ಸರ್ಕಾರ ರಾಜ್ಯ ಸರ್ಕಾರ ಇದನ್ನು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಿ ಅನುಮತಿ ಪಡ್ಕೊಳ್ಬೇಕು ಅಂತೇಳಿ ಈಗ ನಿರ್ಣಯ ಆಗಿದೆ. ಆ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಫಾರೆಸ್ಟ್ ಆಫೀಸರ್ಸ್ ಎಲ್ಲರೂ ಕೂಡ ಒಪ್ಪಿ ಇದನ್ನು ಭಾಳ ಬೇಗ ಮಾಡಬೇಕು ಅಂತೇಳಿ ನಿರ್ಣಯ ಆಗಿದೆ. ಶರಾವತಿ ಮುಳುಗಡೆ ರೈತರಿಗೆ ಜಮೀನನ್ನು ಕೊಟ್ಟು 6,000 ಎಕರೆ ಜಮೀನನ್ನು ಕೊಡಲಾಗಿತ್ತು, ನೋಟಿಫಿಕೇಷನ್ನು ಆಗಿತ್ತು. ಆ ನೋಟಿಫಿಕೇಷನ್ ಮಾಡಿ ಅವರಿಗೆ ಕೊಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆದಿಲ್ಲ. 1980 ಅರಣ್ಯ ಕಾಯ್ದೆಯ ಪ್ರಕಾರ ನೀವು ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಪಡಿಬೇಕಾಗಿತ್ತು. ಆ ಕಾರಣದಿಂದ ಒಪ್ಪಿಗೆ ಪಡೆದೇ ಮಾಡಿರೋ ತಪ್ಪು ಅಂತೇಳಿ ಕರ್ನಾಟಕ ಹೈಕೋರ್ಟು ಅಷ್ಟನ್ನು ವಜಾ ಮಾಡಿ ಮತ್ತು ಯಾರು ಅಧಿಕಾರಿಗಳಿಗೆ ಸಂಬಂಧಪಟ್ಟವರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಆದೇಶ ಮಾಡಿದೆ. ಈಗ ಆ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಮತ್ತು ನಮ್ಮ ಜಿಲ್ಲೆಯವರೇ ಆದಂಥ ಗೃಹ ಸಚಿವರು ಆರ್ಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ಕರೆದಿದ್ದರು ಅವರೇ. ಇದರಲ್ಲಿ ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಎ ಸಿ ಎಸ್ ಜಾವೇದ್ ಅಖ್ತರ್ ಅವರು, ಅರಣ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಬಿಜ್ನೂರ್ ಅವರು ಮತ್ತು ಶಿವಮೊಗ್ಗ ಡಿ ಸಿ ಮತ್ತು ನಮ್ಮ ಶರಾವತಿ ಮುಳುಗಡೆ ರೈತ ಮುಖಂಡರೆಲ್ಲ ಬಂದಿದ್ದಾರೆ. ನಮ್ಮ ತಿಮ್ಮಪ್ಪ ಕುಂಬ್ರಿ ತಂಟಿ ಕಾಳ್ನಾಯಕರು, ಕೆ ವಿ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯ ಎಲ್ಲ ಅನೇಕ ಜನ ಶ್ರೀಕರ್ ಅವರೆಲ್ಲ ಬಂದಿದ್ದಾರೆ. ಅವ್ರ ಸಮ್ಮುಖದಲ್ಲಿ ಸಭೆ ಆಗಿದೆ. ಕೂಡಲೇ ಇದನ್ನು ತಯಾರು ಮಾಡಿ ಈ ಸಂಬಂಧಪಟ್ಟ ವರದಿಯನ್ನು ತರಿಸ್ಕೊಂಡು ಶಿವಮೊಗ್ಗ ಡಿ ಸಿ ಮತ್ತು ಅಲ್ಲಿಯ ಡಿ ಸಿ ಇದ್ದಾರೆ ಸ್ಟ್ಯಾಟಿಸ್ಟಿಕ್ಸ್ ಡಿ ಸಿ ಎಫ್ ಅವರು ಪ್ಲ್ಯಾನಿಂಗ್ ಅವರಿಬ್ಬರೂ ಸೇರಿ ಬೇಗ ಇದನ್ನು ಏನು 6,000 ಎಕರೆ ಡಿನೋಟಿಫಿಕೇಷನ್ ಆಗಿದ್ದನ್ನ ವಜಾ ಆಗಿದೆ. ಅದನ್ನು ಇನ್ನೂ 3,000 ಇದೆ, ಒಟ್ಟು 9,000 ಎಕರೆ ಯಾರ್ಯಾರಿಗೆ ಕೊಡಬೇಕಾಗಿದೆ, ಯಾರ್ಯಾರು ಇದ್ದಾರೆ ಹಿಂದೆ ನೋಟಿಫಿಕೇಷನ್ ಆಗಿದ್ದು ಅದನ್ನು ಪೂರ್ಣ ಪ್ರಮಾಣದ ಮಾಹಿತಿಯೊಂದಿಗೆ ಕೇಂದ್ರ ಸರ್ಕಾರ ತೊಗೊಂಡೋಗ್ಬೇಕು. ಅಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ನೇತೃತ್ವ ಬೇಕಾಗ್ಬೋದು. ಆ ಹಿನ್ನೆಲೆಯಲ್ಲಿ ಅಲ್ಲಿಗೆ ನಿಯೋಗ ತಗೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡುವಾಗ ಎರಡು ಬರಬೇಕು, ನೋಟಿಫಿಕೇಶನ್ ಆಗಿದೆಯೋ ಆಗ್ಲಿಲ್ಲ ಅದು ಹೇಳ್ಬೇಕು. ನೀವು ಹೇಳ್ತೀರಿ ನಿಮ್ಮ ಪ್ರಕಾರ ಒಂದು ಮಾತು ಹೇಳ್ತಾರೆ ಒಂದು ಬಿಡ್ತಾರೆ, ಆಗಲ್ಲ ಅವ್ರು ಹೇಳ್ತಾರೆ ಯಾವುದು ನೋಟಿಫಿಕೇಶನ್ ಇಲ್ಲ, ಆದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಹೇಳ್ತಾರೆ ಅಷ್ಟೇ. 3,00,000 ಎಕರೆ ಕೊಡ್ತೀನಿ ನಾಳೆ ನಾಡು ಅಂತ ನಾನು ಪೇಪರ್ ಓದ್ತಿಲ್ಲ ಸೇರ್ಸಲ್ಲ ನಾನು ಅಂತ ಹೇಳಿದ್ರು. ನೋಟಿಸ್ ಮಾಡಬೇಕು ಫಾರೆಸ್ಟ್ಗೂ, ನೋಟಿಸ್ ಮಾಡಿದ್ರೆ ಫಾರೆಸ್ಟ್ನೂ ಅವಾಗ ಹೇಳ್ತಾರೆ ದಿಸ್ ಇಸ್
ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.